ಗೈಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ತಿಳಿಸ್ಕೊಡ್ತಾ ಇರುವುದು OFB ಅಂದ್ರೆ ಆರ್ಡರ್ಸ್ ಫ್ಯಾಕ್ಟರಿ ಬೋರ್ಡ್ ಅಲ್ಲಿ ರಿಕ್ರೂಟ್ ಆದಂತಹ ಹುದ್ದೆ ಕುರಿತು. ಸೊ ಈ ಹುದ್ದೆ ಡೀಟೇಲ್ ಆದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡ್ತಾ ಇದ್ದೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆರ್ಡನ್ಸ್ ಫ್ಯಾಕ್ಟರಿ ಬೋರ್ಡ್ ಅಲ್ಲಿ ರಿಕ್ರೂಟ್ ಆದಂತಹ ಹುದ್ದೆಗಳು ಈ ರೀತಿಯಾಗಿವೆ ಸ್ನೇಹಿತರೆ. ಸಿಲಿ ಇಲ್ಲಿ ಟೋಟಲ್ ಆಗಿ ಕರೆದಿರುವಂತಹ ಹುದ್ದೆಗಳು 1060 ಹುದ್ದೆಗಳನ್ನ ಕರೆಯಲಾಗಿದೆ. ITI ಕ್ಯಾಂಡಿಡೇಟ್ಸ್ ಗಳಿಗೆ 3847 ಹುದ್ದೆಗಳು ಕರೆಯಲಾಗಿದೆ. ನಾನ್ ITI ಕ್ಯಾಂಡಿಡೇಟ್ಸ್ ಗಳಿಗೆ 2219 ಹುದ್ದೆಗಳನ್ನ ಕರೆಯಲಾಗಿದೆ ಸ್ನೇಹಿತರೆ. ಇನ್ನು ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭವಾಗುವಂತಹ ದಿನಾಂಕ ಬಂದ್ಬಿಟ್ಟು 10/1/2020, ಕ್ಲೋಸಿಂಗ್ ದಿನಾಂಕ ಬಂದ್ಬಿಟ್ಟು 9/2/2020 11:59 ಇರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 15 ವರ್ಷ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 24 ವರ್ಷ. 9/2/2020 ದಿನಾಂಕದ ಒಂದು ದಿನಾಂಕವನ್ನ ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಏಜ್ ಲಿಮಿಟ್ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ವಿವಿಧ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಗಳಿಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಈ ರೀತಿಯಾಗಿದೆ. SC/ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷ ರಿಲ್ಯಾಕ್ಸೇಷನ್, OBC ಕ್ಯಾಂಡಿಡೇಟ್ಸ್ ಗಳಿಗೆ 3 ವರ್ಷ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಗಳು ಅದರಲ್ಲೂ UR ಕ್ಯಾಂಡಿಡೇಟ್ಸ್ ಗಳಿಗೆ 10 ವರ್ಷ, OBC ಕ್ಯಾಂಡಿಡೇಟ್ಸ್ ಗಳಿಗೆ 13 ವರ್ಷ, SC/ST ಕ್ಯಾಂಡಿಡೇಟ್ಸ್ ಗಳಿಗೆ 15 ವರ್ಷ ಇರುತ್ತೆ ಸ್ನೇಹಿತರೆ. ಸೊ ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ. ನಾನ್ ITI ಕ್ಯಾಂಡಿಡೇಟ್ಸ್ ಗಳಿಗೆ 10th ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಅಗ್ರಿಗೇಟ್ ಬಂದ್ಬಿಟ್ಟು 50% ಆಗಿರ್ಬೇಕು. ಸೊ 40% ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಅಲ್ಲಿ ಇಲ್ಲಿ ನೀಡಿರ್ಲೇಬೇಕು, ಅಂದ್ರೆ ಅಷ್ಟಾದ್ರೂ ನೀವು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ಲೇಬೇಕು. ಸೊ ITI ಕ್ಯಾಂಡಿಡೇಟ್ಸ್ ಗಳಿಗೆ ಸೊ 11th ಟ್ರೇಡ್ ಅಲ್ಲಿ ನೀವು ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಅದ್ರ ಜೊತೆಯಾಗಿ 10th ಕೂಡ ನೀವು ಪಾಸ್ ಆಗಿರ್ಬೇಕು. 50 ಅಗ್ರಿಗೇಟ್ ಅನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಬಂದ್ಬಿಟ್ಟು www.ofb.government.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ತುಂಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮೊದಲನೇ ಹಂತದಲ್ಲಿ ನಿಮ್ದು ಪರ್ಸನಲ್ ಡೀಟೇಲ್ಸ್ ಗಳನ್ನ ನೀವು ತುಂಬೇಕಾಗುತ್ತೆ ಸ್ನೇಹಿತರೆ. ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್, ಮಾರ್ಕ್ಸ್ ಎಷ್ಟು ಒಪ್ಟೇನ್ ಮಾಡಿದಾರ. ಸೊ ಇವೆಲ್ಲ ರಿಲೆವೆಂಟ್ ಆದಂತಹ ಮಾಹಿತಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿ ಸ್ನೇಹಿತರೆ. ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನೀವು ಯೂಸ್ ಮಾಡ್ತಕ್ಕಂತಹ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿನ ನೀಡಿ ಸ್ನೇಹಿತರೆ. ಅಂದ್ರೆ ಇಮೇಲ್ ಮೂಲಕ ಅಥವಾ SMS ಮೂಲಕ ನಿಮಗೆ ಇಂಟಿಮೇಷನ್ಸ್ ಗಳು ನೀಡ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇನ್ನು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಸುಲಭ ಆಗುತ್ತೆ ಸ್ನೇಹಿತರೆ. ರೀಸೆಂಟ್ ಕ್ಲಿಯರ್ ಸಾಫ್ಟ್ ಸ್ಕ್ಯಾನ್ ಕಾಪಿ ಆಫ್ ಅವರ್ ಇವರ್ ಫೋಟೋಗ್ರಾಫ್ ಅಂದ್ರೆ 3.5 cm x 3.5 cm ಇರುವಂತಹ ಸೊ ಫೋಟೋಗ್ರಾಫ್ಸ್ ಗಳನ್ನ ನೀವು ರೀಸೆಂಟ್ ಆಗಿ ತೆಗೆಸಿಕೊಂಡಿರುವಂತಹ ಫೋಟೋಗ್ರಾಫ್ ಗಳನ್ನ ಸ್ಕ್ಯಾನ್ ಮಾಡಿ JPG ಫಾರ್ಮೆಟ್ ಅಲ್ಲಿ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ. ಇದ್ರ ಸೈಜ್ ಬಂದ್ಬಿಟ್ಟು ಸೊ 20 KB ಇಂದ 70 KB ಒಳಗೂ ಇರಬೇಕು. ಇದು ಮೆಮರಿ, ಇಷ್ಟು ಮೆಮರಿದು ಇರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ದು ಸಿಗ್ನೇಚರ್ ಏನು ಸ್ಕ್ಯಾನ್ ಮಾಡ್ತಿರಲ್ಲ, ಸೊ ಅದು ಬ್ಲ್ಯಾಕ್ ಅಥವಾ ಬ್ಲೂ ಇಂಕ್ ಇಂದ ನೀವು ರೈಟ್ ಮಾಡಿಬಿಟ್ಟು ಅದ್ರ ಸೈಜು 3.5 cm ಇಂದ 3.5 cm JPG ಫಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಅದ್ರದ್ದು ಮೆಮರಿ ಬಂದ್ಬಿಟ್ಟು 20 KB ಇಂದ 30 KB ಒಳಗಡೆ ಇರ್ಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಥಂಬ್ ಇಂಪ್ರೆಷನ್ ಕೂಡ ಅವರು ಕೇಳಿದ್ದಾರೆ ಸ್ನೇಹಿತರೆ. ಇದ್ರ ಸೈಜ್ ಬಂದ್ಬಿಟ್ಟು 3.5 cm x 3.5 cm ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದ್ರ ಸೈಜ್ ಬಂದ್ಬಿಟ್ಟು 20 KB ಇಂದ 30 KB ಒಳಗಡೆ ಇರ್ಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 12 ಡಿಜಿಟ್ ಗಳನ್ನ ಹೊಂದಿರುವಂತಹ ಆಧಾರ್ ನಂಬರ್ ಕೂಡ ನೀವಿಲ್ಲಿ ನೀಡಬೇಕು. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಗಳು ಪರ್ಸನಲ್ ಡೀಟೇಲ್ಸ್ ಅನ್ನ ಹೊರತುಪಡಿಸಿ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ID ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು. ಸೊ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಸ್ಕ್ಯಾನ್ ಮಾಡ್ಬೇಕಾಗತ್ತೆ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅವ್ರದ್ದು ಮೆಮರಿ ಬಂದ್ಬಿಟ್ಟು 100 KB ಇಂದ 200 KB ಒಳಗಡೆ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ID ಕಾರ್ಡ್ ಡಾಕ್ಯುಮೆಂಟ್ಸ್, 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಇಲ್ಲಿ ಬರ್ತ್ ಪ್ರೂಫ್ ಅನ್ನ 10th ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಾರೆ. ಅಂದ್ರೆ ಬರ್ತ್ ಏನು ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ 10th ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ನಿಮ್ದು ITI ಪಾಸಿಂಗ್ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಶೀಟ್ಸ್ ಗಳು, ಅದೇ ರೀತಿಯಾಗಿ OBC ಕ್ಯಾಂಡಿಡೇಟ್ಸ್ ಗಳಿಗೆ ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ಸ್, ಆಮೇಲೆ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಗಳಿಗೆ. ಇನ್ನು ID ಪ್ರೂಫ್ಗೆ ಇವು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ನೀಡಬಹುದು ಸ್ನೇಹಿತರೆ. ವೋಟರ್ ID ಕಾರ್ಡ್, ಪಾಸ್
ಫೋಟೋ, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಫೋಟೋ ಐ ಡಿ ಕಾರ್ಡ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಆರ್ ದ ಸ್ಟೇಟ್ ಗವರ್ನಮೆಂಟ್, ಇವುಗಳಲ್ಲಿ ಯಾವ್ದಾದ್ರು ಐ ಡಿ ಪ್ರೂಫ್ ಅನ್ನ ನೀವು ನೀಡಬಹುದು ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಇಲ್ಲಿ ಯಾವುದೇ ಎಕ್ಸಾಮಿನೇಷನ್ ಇರೋದಿಲ್ಲ ಸ್ನೇಹಿತರೆ. 10 marks ಏನು ತೆಗೆದುಕೊಂಡಿರ್ತಾರಲ್ಲ, ಸೊ ಅದರ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ಇಲ್ಲಿ ಸೆಲೆಕ್ಷನ್ ಅನ್ನ ಮಾಡ್ಕೋತಾರೆ. ಇನ್ನು ಐ ಟಿ ಐ ಕ್ಯಾಂಡಿಡೇಟ್, ಇದು ನಾನ್ ಐ ಟಿ ಐ ಕ್ಯಾಂಡಿಡೇಟ್ಸ್ಗಳಿಗೆ, ಐ ಟಿ ಐ ಕ್ಯಾಂಡಿಡೇಟ್ಸ್ಗಳಿಗೆ 10 marks ನೀವು ಎಷ್ಟು ಮಾರ್ಕ್ ಪರ್ಸೆಂಟೇಜ್ ಮಾಡಿರ್ತೀರಾ, ಅದ್ರ ಜೊತೆ ಐ ಟಿ ಐ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರಾ, ಸೊ ಅವುಗಳನ್ನ ಮಿನಿಮಮ್ 50 aggregate ಆದರೂ ಅಲ್ಲಿ ನೀವು ತೆಗೆದುಕೊಂಡಿರ್ಬೇಕು. ಅಂದ್ರೆ ಎರಡುದ್ರಲ್ಲಿ 50 ಆದರೂ ಮಿನಿಮಮ್ ಇರಬೇಕು. ಸೊ ಅವೆರಡರಲ್ಲಿ ಹೆಚ್ಚು ಯಾರು ತೆಗೆದುಕೊಂಡಿರ್ತಾರಲ್ಲ ಅದರ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅಂದ್ರೆ ಮೆರಿಟ್ ಲಿಸ್ಟ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಸ್ ಗಳಿಗೆ ಟ್ರೈನಿಂಗ್ ಅನ್ನ ನೀಡ್ತಾರೆ. ಟ್ರೈನಿಂಗ್ ಸಮಯದಲ್ಲಿ ಸ್ಟೈಫಂಡ್ ಕೂಡ ಅವರಿಗೆ ನೀಡಲಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಅಂದ್ರೆ ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಸ್ ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಅವರು ನಡೆಸ್ತಾರೆ ಸ್ನೇಹಿತರೆ. ಇನ್ನು ಪೇಮೆಂಟ್ ಬಂದ್ಬಿಟ್ಟು 100 rupees ಇರುತ್ತೆ ಸ್ನೇಹಿತರೆ. ಸೊ ಇದನ್ನ ಮರಳಿ ನೀಡಲಾಗುವುದಿಲ್ಲ. ಸೊ 100 rupees ಅಪ್ಲಿಕೇಶನ್ ಫೀಸ್ ಅನ್ನ ಅಲ್ಲಿ ಭರ್ತಿಸಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇದು ಆನ್ಲೈನ್ ಮೋಡಲ್ಲೂ ಕೂಡ ನೀವು ಅಪ್ಲಿಕೇಶನ್ಗೆ ಫೀಸ್ ಅನ್ನ ತುಂಬಬಹುದು. ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಸೊ ಈ ರೀತಿಯಾಗಿ ನೆಟ್ ಬ್ಯಾಂಕಿಂಗ್ ನೆಫ್ಟ್ ಮೂಲಕಕ್ಕೂ ಕೂಡ ನೀವು ಇಲ್ಲಿ ಫೀಸ್ ಅನ್ನ ನೀವು ಭರಿಸಬಹುದು. ಇನ್ನು ವೇಕೆನ್ಸಿಗಳು ಈ ರೀತಿಯಾಗಿದೆ. ಸೊ ಸ್ಟೇಟ್ ಚಂಡೀಗಢದಲ್ಲಿ ಟೋಟಲ್ ಬಂದ್ಬಿಟ್ಟು ಯುವರಲ್ಲಿ 26 ಇದಾವೆ, ಒಬಿಸಿಯಲ್ಲಿ 13 ಇದಾವೆ, ಎಸ್ಸಿಯಲ್ಲಿ 7, ಎಸ್ಟಿಯಲ್ಲಿ ಇಲ್ಲ, ಟೋಟಲ್ ಬಂದ್ಬಿಟ್ಟು 46 ಇದಾವೆ. ಅದೇ ರೀತಿಯಲ್ಲಿ ಹ್ಯಾಂಡಿಕ್ಯಾಪ್ಡಲ್ಲಿ 1 ಇದೆ ಸ್ನೇಹಿತರೆ. ಮಧ್ಯಪ್ರದೇಶದಲ್ಲಿ ಯುವರಲ್ಲಿ 90 ಇದಾವೆ. ಸೊ ಅದೇ ರೀತಿಯಾಗಿ ಒಬಿಸಿಯಲ್ಲಿ 26, ಎಸ್ಸಿಯಲ್ಲಿ 24, ಎಸ್ಟಿಯಲ್ಲಿ 36, ಟೋಟಲ್ ಬಂದ್ಬಿಟ್ಟು 176 ಹುದ್ದೆಗಳಿವೆ ಸ್ನೇಹಿತರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಗಳಿಗೆ 5 ಪೋಸ್ಟ್ಗಳನ್ನು ಇಲ್ಲಿ ನೀಡಿದ್ದಾರೆ. ಅದೇ ರೀತಿಯಾಗಿ ಮಧ್ಯಪ್ರದೇಶ ಸ್ಟೇಟ್ದ ಜಬಲ್ಪುರ್ ಫ್ಯಾಕ್ಟರಿಯಲ್ಲಿ ಟೋಟಲ್ ಹುದ್ದೆ ಬಂದ್ಬಿಟ್ಟು ಯುವರಲ್ಲಿ 36, ಒಬಿಸಿಯಲ್ಲಿ 5, ಎಸ್ಸಿಯಲ್ಲಿ 5, ಎಸ್ಟಿಯಲ್ಲಿ 10, ಟೋಟಲ್ ಬಂದ್ಬಿಟ್ಟು 56 ಹುದ್ದೆಗಳಿದ್ದಾವೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದ ಸ್ಟೇಟ್ ಅಲ್ಲಿ ಬರ್ತಕ್ಕಂತಹ ಸೊ ಹುದ್ದೆಗಳು ಈ ರೀತಿಯಾಗಿದ್ದಾವೆ. ಟೋಟಲ್ ಯುವರಲ್ಲಿ 86, ಒಬಿಸಿಯಲ್ಲಿ 18, ಎಸ್ಸಿಯಲ್ಲಿ 18, ಎಸ್ಟಿಯಲ್ಲಿ 24, ಟೋಟಲ್ ಬಂದ್ಬಿಟ್ಟು 146 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಜಬಲ್ಪುರದಲ್ಲಿ ಯುವರಲ್ಲಿ 51, ಒಬಿಸಿಯಲ್ಲಿ 9, ಎಸ್ಸಿಯಲ್ಲಿ 9, ಎಸ್ಟಿಯಲ್ಲಿ 15, ಟೋಟಲ್ ಬಂದ್ಬಿಟ್ಟು 84 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಮಧ್ಯಪ್ರದೇಶದ ಇನ್ನೊಂದು ಫ್ಯಾಕ್ಟರಿಯಲ್ಲಿ ಯುವರಲ್ಲಿ 16, ಒಬಿಸಿಯಲ್ಲಿ 4, ಎಸ್ಸಿಯಲ್ಲಿ 6, ಎಸ್ಟಿಯಲ್ಲಿ 4, ಟೋಟಲ್ ಬಂದ್ಬಿಟ್ಟು 30 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ವೆಹಿಕಲ್ ಫ್ಯಾಕ್ಟರಿಯಲ್ಲಿ ಯುವರಲ್ಲಿ 49, ಒಬಿಸಿಯಲ್ಲಿ 14, ಎಸ್ಸಿಯಲ್ಲಿ 15, ಎಸ್ಟಿಯಲ್ಲಿ 20, ಟೋಟಲ್ ಬಂದ್ಬಿಟ್ಟು 98 ಹುದ್ದೆ. ಮಹಾರಾಷ್ಟ್ರದಲ್ಲಿ 92 ಹುದ್ದೆಗಳು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಥಾಣೆಯಲ್ಲಿ ಸೊ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 91 ಹುದ್ದೆಗಳು ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ 375 ಹುದ್ದೆಗಳು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಥಾಣೆಯಲ್ಲಿ 110 ಹುದ್ದೆಗಳು. ಭೂಸ್ವಾಲದಲ್ಲಿ 103 ಹುದ್ದೆಗಳು. ಚಂದ್ರಾಪುರ 727 ಹುದ್ದೆಗಳು. ವರಂಗಾವ್ 163 ಹುದ್ದೆಗಳು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಪುಣೆಯಲ್ಲಿ 424 ಹುದ್ದೆಗಳು. ಒರಿಸ್ಸಾ 63 ಹುದ್ದೆಗಳು. ತಮಿಳ್ನಾಡು 187 ಹುದ್ದೆಗಳು. ಅದೇ ರೀತಿಯಾಗಿ ತಮಿಳ್ನಾಡಿನಲ್ಲಿ 128 ಹುದ್ದೆಗಳು. ತಿರುಚಾಪಲ್ಲಿಯಲ್ಲಿ 89 ಹುದ್ದೆಗಳು. ಹೆವಿ ವೆಹಿಕಲ್ ಫ್ಯಾಕ್ಟರಿಯಲ್ಲಿ 265 ಹುದ್ದೆಗಳು. ಅದೇ ರೀತಿಯಾಗಿ ಇಲ್ಲಿ ತಮಿಳ್ನಾಡಿನಲ್ಲಿ 178 ಹುದ್ದೆಗಳು. ತೆಲಂಗಾಣ 438 ಹುದ್ದೆಗಳು. ಉತ್ತರ ಪ್ರದೇಶ 282 ಹುದ್ದೆಗಳು. ಉತ್ತರ ಪ್ರದೇಶದಲ್ಲಿ ಬರುವಂತಹ ಫೀಲ್ಡ್ ಗನ್ ಫ್ಯಾಕ್ಟರಿಯಲ್ಲಿ 55 ಹುದ್ದೆಗಳು. ಅದೇ ರೀತಿಯಾಗಿ ಹಜರತ್ಪುರದಲ್ಲಿ 49 ಹುದ್ದೆಗಳು. ಕಾನ್ಪುರ್ ಫ್ಯಾಕ್ಟರಿಯಲ್ಲಿ 295 ಹುದ್ದೆಗಳು. ಉತ್ತರ ಪ್ರದೇಶದಲ್ಲಿ 178 ಹುದ್ದೆಗಳು. ಅದೇ ರೀತಿಯಾಗಿ ಕಾನ್ಪುರದಲ್ಲಿ 181 ಹುದ್ದೆಗಳು. ಸ್ಮಾಲ್ ಆರ್ಮ್ ಫ್ಯಾಕ್ಟರಿಯಲ್ಲಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 123. ಉತ್ತರಾಖಂಡದಲ್ಲಿ 77 ಹುದ್ದೆಗಳು. ಡೆಹರಾಡೂನ್ 151 ಹುದ್ದೆಗಳು. ವೆಸ್ಟ್ ಬೆಂಗಾಲ್ 104. ಮೆಟಲ್ ಅಂಡ್ ಸ್ಟೀಲ್ ಫ್ಯಾಕ್ಟರಿಯಲ್ಲಿ
248 ಹುದ್ದೆಗಳು, ಕೋಲ್ಕತ್ತಾದಲ್ಲಿ 57 ಹುದ್ದೆಗಳು, ಎಲ್ಲ ಫ್ಯಾಕ್ಟರಿಗಳಿಗೆ ಸೇರಿಸಿ 6060 ಹುದ್ದೆಗಳನ್ನ ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಸೊ ಇದು ಈ ರಿಕ್ರೂಟ್ಮೆಂಟ್ ರಿಲೇಟ್ ಆದಂತ ಡೀಟೇಲ್ ಅದ ಮಾಹಿತಿ. ನೀವು ಈ ಹುದ್ದೆಗೆ ಅರ್ಹರಾಗಿದ್ರೆ ಈ ಕೂಡಲೇ ಅಪ್ಲಿಕೇಶನ್ ಅನ್ನ ಹಾಕಿ, ನೀವಿನ್ನು ಅರ್ಹರಾಗಿಲ್ಲ ಅಂದ್ರೆ ಸೊ ಯಾರು ಅರ್ಹರಿದ್ದಾರೋ ಸೊ ಅವ್ರಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.